ಸೊ ಹೌದು ಎಷ್ಟೋ ಜನ ಪೇಷಂಟ್ಸ್ ಇದನ್ನ ಕನ್ಫ್ಯೂಸ್ ಮಾಡ್ಕೊಂತಾರೆ ಪಿಸಿಓಡಿ ಬಂದಾದ್ಮೇಲೆ ನನಗೆ ಥೈರಾಯ್ಡ್ ಬಂದಿದೆ ಅಂತ ಬಟ್ ಆ್ಯಕ್ಚುಲಿ ಆಗಿ ನೋಡೋದಾದರೆ ಥೈರಾಯ್ಡ್ ಸಮಸ್ಯೆ ಬಂದಾದ್ಮೇಲೆ ನಿಮಗೆ ಪಿಸಿಓಡಿ ಸಮಸ್ಯೆ ಕಾಣಿಸ್ಕೊಳ್ತಾ ಇರುತ್ತೆ ಬಿಕಾಸ್ ನಾನು ಹೇಳಿದೆ ಹೆಣ್ಮಕ್ಳಿಗಾಗಲಿ ಅಥವಾ ಗಂಡು ಮಕ್ಕಳಿಗೆ ಸೊ ಹಾರ್ಮೋನ್ಸ್ನ ಅವಶ್ಯಕತೆ ತುಂಬ ಇರುತ್ತೆ ಸೊ ಈ ಹಾರ್ಮೋನ್ಸಿಂದನೇ ನಮ್ಮ ಬಾಡಿ ಫಂಕ್ಷನ್ಸ್ ರೆಗ್ಯುಲೇಟ್ ಆಗುವಂಥದ್ದು ಸೊ ಟೈಮ್ ಟು ಟೈಮ್ ಕರೆಕ್ಟಾಗಿ 28 to 30 days ನಾರ್ಮಲ್ ಆಗಿ ಸೈಕಲ್ಸ್ ಆಗಬೇಕು ಅಂತಂದರೆ ಈ ಹಾರ್ಮೋನ್ಸ್ನ ಅವಶ್ಯಕತೆ ಇರುತ್ತೆ ಸೊ ಯಾವಾಗ ಈ ಹಾರ್ಮೋನ್ಸ್ನ ಬ್ಯಾಲೆನ್ಸ್ ಕಮ್ಮಿ ಆಗ್ತಾ ಹೋಗುತ್ತೋ ಸಮತೋಲನ ಕಡಿಮೆ ಆಗ್ತಾ ಹೋಗುತ್ತೋ ಸೊ ಅವಾಗ ಪೀರಿಯಡ್ಸ್ ಅಲ್ಲಿ ಡಿಲೇ ಆಗುವಂಥದ್ದು ಅಥವಾ ತೂಕ ಜಾಸ್ತಿ ಆಗುವಂಥದ್ದು ಮೇನ್ ಆಗಿ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ಸ್ ಮತ್ತೆ ಲುಟಿನೈಸಿಂಗ್ ಹಾರ್ಮೋನ್ ಅಂತ ಹೇಳ್ತೀವಿ ಪ್ರೊಲಾಕ್ಟಿನ್ ಹಾರ್ಮೋನ್ ಅಂತ ಹೇಳ್ತೀವಿ ಈ ಹಾರ್ಮೋನ್ಸ್ ಕಡಿಮೆ ಆದ ತಕ್ಷಣ ಮೇನ್ ಆಗಿ ಪಿಸಿಓಡಿ ಸಮಸ್ಯೆನ ನಾವು ನೋಡ್ತಾ ಬರ್ತೀವಿ ಸೊ ಪಿಸಿಓಡಿ ಅಂತಂದ್ರೆ ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್ ಇದನ್ನ ಥೈರಾಯ್ಡ್ ಆದ್ಮೇಲೆ ಕಾಣಿಸ್ಕೊಳ್ಳುವಂಥದ್ದು ಸೊ ಯಾವಾಗ ಈ ಪಿಸಿಓಡಿ ಸಮಸ್ಯೆ ಬರುತ್ತೋ 28 to 30 days ನಾರ್ಮಲ್ ಸೈಕಲ್ಸ್ ಆಗೋದ್ ಬದಲಾಗಿ ಸೊ ಆರು ತಿಂಗಳಿಗೆ ಒಂದ್ಸಲ ಆಗೋದು ಅಥವಾ ಹಾರ್ಮೋನ್ ಟ್ಯಾಬ್ಲೆಟ್ಸ್ ತಗೊಂಡ್ರೆ ಮಾತ್ರ ಆಗೋದು ಅಥವಾ ಸಪ್ಲಿಮೆಂಟರೀಸ್ ಮುಖಾಂತರ ಆಗೋದು ಸೊ ಹೀಗಾಗಿ ಯಾವಾಗ ಈ ಪಿಸಿಓಡಿ ಸಮಸ್ಯೆ ಕಾಣಿಸ್ಕೊಳ್ತಾ ಇರುತ್ತೋ ಸೊ ನೆಕ್ಸ್ಟ್ ಕನ್ಸೀವ್ ಆಗೋದಕ್ಕೂ ಕೂಡ ಕಷ್ಟ ಆಗ್ತಾ ಹೋಗುತ್ತೆ ಯಾಕಂದ್ರೆ ಓವ್ಯುಲೇಷನ್ ಆಗ್ಬೇಕು ಅಂತಂದ್ರೆ 28 to 30 ದಿವಸಕ್ಕೆ ನಾರ್ಮಲ್ ಆಗಿ ಸೈಕಲ್ಸ್ ಆದ್ರೆ ಅದು ಕೂಡ ನ್ಯಾಚುರಲ್ ಆಗಿ ಸೈಕಲ್ಸ್ ಆದ್ರೆ ಮಾತ್ರ ಹೆಲ್ಪ್ ಆಗುತ್ತೆ ಸೊ ಹೀಗಾಗಿ ಥೈರಾಯ್ಡ್ ಇದೆ ಪಿಸಿಓಡಿ ಇದೆ ಅಂತಂದ್ರೆ ಥೈರಾಯ್ಡ್ಗೆ ಸಪ್ರೇಟ್ ಮೆಡಿಕೇಶನ್ಸ್ ಪಿಸಿಓಡಿಗೆ ಸಪ್ರೇಟ್ ಮೆಡಿಕೇಶನ್ಸ್ ಅಂತ ಹೋಮಿಯೋಪತಿನಲ್ಲಿ ಇರೋದಿಲ್ಲ ಸೊ ಮೇನ್ ಆಗಿ ಪಿಸಿಓಡಿ ಬರೋದಕ್ಕೆ ಥೈರಾಯ್ಡ್ ಸಮಸ್ಯೆನೇ ಕಾರಣ ಸೊ ಹೀಗಾಗಿ ನಾವು ಅಗೇನ್ ಪಿಸಿಓಡಿನ ಕ್ಲಿಯರ್ ಮಾಡಬೇಕು ಅಂತಂದ್ರೆ ಫಸ್ಟ್ ಥೈರಾಯ್ಡ್ ಹಾರ್ಮೋನ್ಸ್ ಅನ್ನ ನ್ಯಾಚುರಲ್ ಆಗಿ ಸೀಕ್ರೆಷನ್ ಆಗೋದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ಬೇಕಾಗುತ್ತೆ ಓಕೆ ಇನ್ನು ಈ ಪಿಸಿಓಡಿಗೆ ಇನ್ವೆಸ್ಟಿಗೇಷನ್ಸ್ ಯಾವ ರೀತಿ ಮಾಡಿಸ್ತೀರಾ ಪೇಷಂಟ್ ಇವಾಗ ಸಿಸ್ಟ್ ಫಾರ್ಮೇಷನ್ ಆಗಿದೆ ಅಂತ ತಿಳ್ಕೊಬೇಕು ಎಷ್ಟೋ ಜನಗೆ ಪಿಸಿಓಡಿ ಪ್ರಾಬ್ಲಮ್ ಇರೋದಿಲ್ಲ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಆಗಿರುತ್ತೆ ಸೊ ಹೀಗಾಗಿ ಮೇನ್ ಆಗಿ ಹಾರ್ಮೋನ್ ಅನಾಲಿಸಿಸ್ ಟೆಸ್ಟ್ ಅನ್ನ ಕೂಡ ಮಾಡಿಸ್ತೀವಿ ಅದರ ಮುಖಾಂತರ ಹೊಟ್ಟೆ ಭಾಗದ ಸ್ಕ್ಯಾನ್ ಅಂತ ಹೇಳ್ತೀವಿ ಅಂದ್ರೆ ಅಲ್ಟ್ರಾಸೌಂಡ್ ಅಂತ ಹೇಳ್ತೀವಿ ಸೊ ಈ ಅಲ್ಟ್ರಾಸೌಂಡ್ ನ ಸ್ಕ್ಯಾನ್ ಮುಖಾಂತರ ನಾವು ಪಿಸಿಓಡಿ ಸಮಸ್ಯೆ ಇದೆನಾ ಅಥವಾ ಫೈಬ್ರಾಯ್ಡ್ ಪ್ರಾಬ್ಲಮ್ ಏನಾದರೂ ಇದೆನಾ ಅಥವಾ ಅದರ್ ರಿಲೇಟೆಡ್ ಏನಾದರೂ ಗರ್ಭಕೋಶಕ್ಕೆ ಸಂಬಂಧಪಟ್ಟಿರುವಂಥ ಡಿಸೀಸ್ ಏನಾದರೂ ಇದೆನಾ ಅಂತ ತಿಳ್ಕೋಬೇಕು ಅಂತಂದ್ರೆ ಈ ಅಲ್ಟ್ರಾಸೌಂಡ್ ನ ಮುಖಾಂತರ ನಾವು ಅದನ್ನು ತಿಳ್ಕೊಬಹುದು ಓಕೆ ಡಾಕ್ಟರ್ ಥೈರಾಯ್ಡ್ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾ ಇದ್ರಿ ಇನ್ನು ಥೈರಾಯ್ಡ್ ಇಂದ ಸಫರ್ ಮಾಡ್ತಾ ಇರುವಂತಹ ಪೇಷಂಟ್ಸ್ಗೆ ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಬಿಕಾಸ್ ಥೈರಾಯ್ಡ್ ಇದೆ ಅಥವಾ ಕಡಿಮೆ ಇದೆ ಅಥವಾ ಹಾಗೆ ಮುಂದಕ್ಕೆ ಹಾಕ್ತಾ ಇರ್ತಾರೆ ಅಂತಾನೆ ಹೇಳ್ಬೋದು ಸೊ ಡಾಕ್ಟರ್ಸ್ ನಾವು ಯಾವಾಗ ಕಾಣ್ಬೇಕಾಗುತ್ತೆ ಸೊ ಇನಿಷಿಯಲ್ ಸ್ಟೇಜ್ ಅಲ್ಲಿ ನೀವು ಕರೆಕ್ಟ್ ಆಗಿ ಬಂದು ಹೋಮಿಯೋಪತಿ ಟ್ರೀಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡ್ರೆ ಲೈಫ್ ಲಾಂಗ್ ಸಫರ್ ಆಗುವಂತ ಅವಶ್ಯಕತೆ ಖಂಡಿತ ಇರೋದಿಲ್ಲ ಬಿಕಾಸ್ ಇದು ಮೆಟಾಬಾಲಿಕ್ ಡಿಸೀಸಸ್ ಇರೋದ್ರಿಂದ ಸೊ ನೀವು ಇನಿಷಿಯಲ್ ಪೀರಿಯಡ್ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ಇನ್ನೂ ಒಳ್ಳೇದು ಅಂತ ಹೇಳ್ಬೋದು ಬಟ್ ಓನ್ಲಿ ಇನಿಷಿಯಲ್ ಪೀರಿಯಡ್ ಅಲ್ಲಿ ಅಂತ ಅಷ್ಟೇ ಅಲ್ಲ 150 mcg ತಗೊಂತಾ ಇರೋರು ನಮ್ಮ ಹತ್ರ ಇದ್ದಾರೆ ಸೊ ಮೋರ್ ದೆನ್ 150 mcg ತಗೊಂತಾ ಇರೋರು ಕೂಡ ನಮ್ಮ ಹತ್ರ ಇದ್ದಾರೆ ಸೊ ಯಾವಾಗ ನಿಮ್ಗೆ ಥೈರಾಯ್ಡ್ ಪ್ರಾಬ್ಲಮ್ ಬಂದ ಆದ್ಮೇಲೆ ಸುಮಾರು ಕಾಯಿಲೆಗಳು ಕಾಣಿಸ್ಕೊಳ್ತಾ ಇರುತ್ತೆ ಸೊ ಹೀಗಾಗಿ ಓನ್ಲಿ ನಾನು ದಪ್ಪ ಇರೋದನ್ನ ಸಣ್ಣ ಆಗ್ಲಿ ಅಥವಾ ನನ್ನ ಹೇರ್ ಫಾಲ್ ಸ್ಟಾಪ್ ಆಗ್ಲಿ ಅಥವಾ ನನ್ನ ಸುಸ್ತು ಕಮ್ಮಿ ಆಗ್ಲಿ ಅಂತ ಟ್ರೀಟ್ಮೆಂಟ್ ತಗೊಳ್ಳಿಕ್ ಹೋಗ್ಬೇಡಿ ಇದೆಲ್ಲದಕ್ಕೂ ಮೇನ್ ಕಾರಣ ಅಂತಂದ್ರೆ ನಿಮ್ಗೆ ಥೈರಾಯ್ಡ್ ಪ್ರಾಬ್ಲಮ್ ಬಂದಿರೋದು ಸೊ ಹೀಗಾಗಿ ಥೈರಾಯ್ಡ್ ಪ್ರಾಬ್ಲಮ್ ಅನ್ನ ಮೂಲ ಕಾರಣನ ನಾವು ತೆಗೆದುಹಾಕಾದ್ಮೇಲೆ ದೆನ್ ಅವಾಗ ನಿಮ್ಗೆ ತೂಕ ಕಂಟ್ರೋಲ್ ಆಗ್ತಾ ಇರುತ್ತೆ ಸೊ ಅವಾಗ ಹೇರ್ ಫಾಲ್ ಸ್ಟಾಪ್ ಆಗ್ತಾ ಇರುತ್ತೆ ಸೊ ಅವಾಗ ಪೀರಿಯಡ್ಸ್ ರೆಗ್ಯುಲರ್ ಆಗ್ತಾ ಹೋಗುತ್ತೆ ಸೊ ಹೀಗಾಗಿ ಥೈರಾಯ್ಡ್ ಕಾಯಿಲೆ ಬಂದಿದೆ ಅಂತಂದ್ಮೇಲೆ ಸೊ ಹೋಮಿಯೋಪತಿ ಟ್ರೀಟ್ಮೆಂಟ್ ಅನ್ನ ನೀವು ಸ್ಟಾರ್ಟ್ ಮಾಡ್ಕೊಂಡ್ರೆ ಇದರಿಂದ ಸಂಪೂರ್ಣ ಸೊಲ್ಯೂಷನ್ ನಿಮ್ಗೆ ಸಿಗುವಂಥದ್ದು ಅಂತ ಹೇಳ್ಬೋದು ಅದ್ರ ಜೊತೆಗೆ ನೀವೇನು ಅಲೋಪತಿಕ್ ಮೆಡಿಕೇಶನ್ಸ್ ಅಥವಾ ಇಂಗ್ಲಿಷ್ ಮೆಡಿಸಿನ್ಸ್ ಏನ್ ತಗೊಂತಾ ಇರ್ತೀರಾ ಆ ಮಾತ್ರೆಗಳನ್ನ ಹಂತ ಹಂತವಾಗಿ ನಾವು ಕಡಿಮೆ ಮಾಡ್ತಾ ಬರ್ತೀವಿ ಸೊ ಎಕ್ಸಾಂಪಲ್ ಇವಾಗ 100 mcg ತಗೊಂತಾ ಇರ್ತೀರಾ 75 ಇರ್ಬೋದು 50 ಇರ್ಬೋದು 25 ಇರ್ಬೋದು ಸೊ ಈ ತರ ಕಡಿಮೆ ಮಾಡಿ ನಮ್ಮ ಹೋಮಿಯೋಪತಿ ಮೆಡಿಕೇಶನ್ಸ್ ಮುಖಾಂತರನೇ ಕಂಪ್ಲೀಟ್ ಸೊಲ್ಯೂಷನ್ ಕೊಡೋದಕ್ಕೆ ಹೆಲ್ಪ್ ಮಾಡ್ಬೋದು ಡಾಕ್ಟರ್ ಕಾರ್ಯಕ್ರಮದಲ್ಲಿ ಬಂದು ಥೈರಾಯ್ಡ್ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದೀರಾ ಬಹಳ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು ವೀಕ್ಷಕರೇ ನೀವು ಕೂಡ ಡಾಕ್ಟರ್ನ ನೇರವಾಗಿ ಭೇಟಿ ಮಾಡಬೇಕು ಅಂತಂದ್ರೆ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ನಲ್ಲಿ ಅಡ್ವಾನ್ಸ್ ಹೋಮಿಯೋಪತಿ ಚಿಕಿತ್ಸೆ ಸಿಗುತ್ತೆ ಮಲ್ಲೇಶ್ವರಂ ಜಯನಗರ್ ಹುಬ್ಳಿ ಮೈಸೂರು ದಾವಣಗೆರೆ ಇನ್ನು ಗುಲ್ಬರ್ಗನಲ್ಲಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಇದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ